ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಪೃಥ್ವಿಜಾಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಇಂಡಿಯನ್ ನೇವಿಯಲ್ಲಿ ಫೈರ್ಮ್ಯಾನ್ ಹುದ್ದೆ ಅರ್ಜಿಗಾರರಿದ್ದಾರೆ. ಇಲ್ಲಿ 10ನೇ ತರಗತಿ ITI ಹಾಗೂ ಡಿಪ್ಲೊಮಾ ಪಾಸಾದರು ಹಾಗೂ 12ನೇ ತರಗತಿ ಪಾಸಾದರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇಲ್ಲಿ ಎಷ್ಟು ಹುದ್ದೆ ಖಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು, ಎಜುಕೇಷನ್ ಏನಿರಬೇಕು ಹಾಗೂ ಸ್ಯಾಲ್ರಿ ಯಾವ ರೀತಿ ಇರುತ್ತೆ, ಅಪ್ಲೈ ಮಾಡೋದು ಹೇಗೆ, ಅಪ್ಲೈ ಮಾಡೋ ಡೇಟ್ ಯಾವಾಗಿಂದ ಓಪನ್ ಆಗುತ್ತೆ, ಯಾವಾಗ ಕ್ಲೋಸ್ ಆಗುತ್ತೆ ಮತ್ತು ಅರ್ಜಿ ಶುಲ್ಕ ಯಾವ ರೀತಿ ಇದೆ, ಏನೇನಿದೆ ಮಾಹಿತಿ ಅಂತ ಈ ವಿಡಿಯೋದಲ್ಲಿ ಎಲ್ಲ ಕೂಡ ಸಂಪೂರ್ಣ ನೋಡೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ಗೆ ಬರ್ತವೆ ಹಾಗೂ CSE ಬಗ್ಗೆ ಜಾಬ್ ಬಗ್ಗೆ ಸರ್ಕಾರಿ ಇತರ ಮಾಹಿತಿ ಕೂಡ ದೊರೆತಿದೆ. ಓಕೆ ಫ್ರೆಂಡ್ಸ್, ಇದರ ವಿಷಯಕ್ಕೆ ಹೋಗುವಾಗ ನೋಡಿ ಫ್ರೆಂಡ್ಸ್, ಇದು ಇಂಡಿಯನ್ ನೇವಿದು ಆಫೀಷಿಯಲ್ ವೆಬ್ಸೈಟ್ ಆಗಿದೆ. ಇಲ್ಲಿರ್ತಕ್ಕಂಥ ಫೈರ್ಮ್ಯಾನ್ ಹುದ್ದೆ ಅರ್ಜಿಗಾರರಿದ್ದಾರೆ. ಇಲ್ಲಿ ಫೈರ್ಮ್ಯಾನ್ ಹುದ್ದೆಗೆ ಅದಕ್ಕೆ ನೀವು ತಾವು ಸಲ್ಲಿಸಬೇಕಾದ್ರೆ ಏನೇನು ಡಾಕ್ಯುಮೆಂಟ್ ಬೇಕು ಮತ್ತು ಯಾವ ರೀತಿ ಅಪ್ಲೈ ಮಾಡಬೇಕು, ಅರ್ಜಿ ಶುಲ್ಕ, ವಯೋಮಿತಿ, ಎಷ್ಟು ವೇಕೆನ್ಸಿ ಖಾಲಿವೆ ಹಾಗೂ ಫೈರ್ಮ್ಯಾನ್ ಜೊತೆ ಇನ್ನೂ ಬೇರೆ ಬೇರೆ ಹುದ್ದೆಗಳು ಕೂಡ ಖಾಲಿವೆ, ಅವು ಯಾವಿದೆ ಅಂತ ಈ ವಿಡಿಯೋ ನೋಡೋಣ. ಇದು ಇಂಡಿಯನ್ ನೇವಿದ ಆಫೀಷಿಯಲ್ ವೆಬ್ಸೈಟ್ ಆಗಿದೆ. ಇಲ್ಲಿ ನೋಡ್ಬೋದು ಇಂಡಿಯನ್ ನೇವಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕ್ಯಾಂಡಿಡೇಟ್ ಅಂತ ಕೊಟ್ಟಿದ್ದಾರೆ, ಲಾಗಿನ್ ರಿಜಿಸ್ಟರ್ ಎರಡು ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ಮೊದಲಿಗೆ ಅಪ್ಲೈ ಮಾಡಬೇಕಾದ್ರೆ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ, ರಿಜಿಸ್ಟರ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬೇಕು. ನಾವು ಅದಕ್ಕಿಂತ ಮುಂಚೆ ಈಗ ಇನ್ಫಾರ್ಮೇಷನ್ ಬಂದಿದೆ ಏನಂತ ನೋಡ್ಕೊಂಬರೋಣ. ಈಗ ನೋಡಿ ಇನ್ಫಾರ್ಮೇಷನ್ ಇದೆ ಕೊಟ್ಟಿದ್ದಾರೆ, ಇಂಡಿಯನ್ ನೇವಿ ವೇಕೆನ್ಸಿ ನೋಟಿಫಿಕೇಶನ್ ಅಂತ ಕೊಟ್ಟಿದ್ದಾರೆ. ಇಲಾಖೆ ಹೆಸರು ಬಂದುಬಿಟ್ಟು ಇಂಡಿಯನ್ ನೇವಿ ಆಗಿರುತ್ತದೆ. ಒಟ್ಟು ಹುದ್ದೆಗಳು ಬಂದಿಲ್ಲಿ 741 ಖಾಲಿ ಹುದ್ದೆಗಳಿವೆ. ಉದ್ಯೋಗ ಸ್ಥಳ ಭಾರತ ಇದೆ ಅಂತ ಆಲ್ ಇಂಡಿಯಾ ತುಂಬ ಇರತಕ್ಕಂಥ ನೇಮಕಾತಿ ಆಗಿದೆ. ಹುದ್ದೆಗಳ ಹೆಸರು ಫೈರ್ಮ್ಯಾನು, ಟ್ರೇಡ್ಮ್ಯಾನು, ಮೇಟ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಈ ಹುದ್ದೆಗೆ ಸ್ಯಾಲ್ರಿ ಬಂದುಬಿಟ್ಟು 18,000 112,400 ಪರ್ ಮಂತ್ ಸ್ಯಾಲ್ರಿ ಇರುತ್ತೆ. ಇನ್ನು ಇಲ್ಲಿ ವೇಕೆನ್ಸಿ ಡೀಟೇಲ್, ವೇಕೆನ್ಸಿ ಯಾವ ರೀತಿ ಖಾಲಿವೆ ಅಂದರೆ ಇಲ್ಲಿ ನೇಮ್ ಆಫ್ ಪೋಸ್ಟ್ ಕೊಟ್ಟಿದ್ದಾರೆ, ನಂಬರ್ ಆಫ್ ಪೋಸ್ಟ್ ಕೊಟ್ಟಿದ್ದಾರೆ. ಚಾರ್ಜ್ಮ್ಯಾನ್ ಬಂದುಬಿಟ್ಟು 1 ಹುದ್ದೆ ಖಾಲಿದೆ, ಫ್ಯಾಕ್ಟರ್ದಲ್ಲಿ 10 ಹುದ್ದೆ ಖಾಲಿವೆ, ಟ್ರೇಡ್ಸ್ಮ್ಯಾನ್ ಮೇಟ್ದಲ್ಲಿ 161 ಹುದ್ದೆ ಖಾಲಿವೆ, ಪೇಸ್ಟ್ ಕಂಟ್ರೋಲರ್ ವರ್ಕರ್ 18 ಹುದ್ದೆ ಖಾಲಿವೆ, ಕೂಕದಲ್ಲಿ 9 ಹುದ್ದೆ ಖಾಲಿವೆ, ಆಮೇಲೆ MTS ಮಲ್ಟಿ ಟಾಸ್ಕಿಂಗ್ ಹುದ್ದೆಗಳು 16 ಹುದ್ದೆ ಖಾಲಿವೆ, ಚಾರ್ಜ್ಮ್ಯಾನ್ ಮೆಕ್ಯಾನಿಕದಲ್ಲಿ 18 ಹುದ್ದೆ ಖಾಲಿವೆ, ಸೈಂಟಿಫಿಕ್ ಅಸಿಸ್ಟೆಂಟ್ 4 ಹುದ್ದೆ ಖಾಲಿವೆ, ಆಮೇಲೆ ಡ್ರಾಸ್ಮ್ಯಾನ್ ಕನ್ಸ್ಟ್ರಕ್ಷನ್ 2 ಹುದ್ದೆ ಖಾಲಿವೆ. ಈಗ ನೋಡಿ ಮೇನ್ ಹುದ್ದೆಗಳು ಬಂದುಬಿಟ್ಟು ಫೈರ್ಮ್ಯಾನ್ ಅಂತ ಕೊಟ್ಟಿದ್ದಾರೆ. ಫೈರ್ಮ್ಯಾನ್ ಹುದ್ದೆಗಳು ಸುಮಾರು 441 ಹುದ್ದೆ ಖಾಲಿವೆ, ಅದರಲ್ಲಿ ಫೈರ್ ಇಂಜಿನ್ ಡ್ರೈವರ್ ಬಂದುಬಿಟ್ಟು 58 ಹುದ್ದೆ ಖಾಲಿವೆ. ಫೈರ್ಮ್ಯಾನು 444 ಇವೆ, ಇಂಜಿನ್ ಡ್ರೈವರು 58 ಹುದ್ದೆ ಖಾಲಿವೆ. ತಾವು ಯಾವ್ದಕ್ಕೆ ಅಪ್ಲೈ ಮಾಡಿ ಅಂತ ನೋಡ್ಕೊಂಡು ಅದನ್ನು ಸಲ್ಲಿಸ್ಬೋದು. ಆಮೇಲೆ ಈ ಹುದ್ದೆಗೆ ವಿದ್ಯಾರ್ಥಿ ಕೊಟ್ಟಿದ್ದಾರೆ ಅಲ್ಲಿ ಶೈಕ್ಷಣಿಕ ಅರ್ಹತೆ ಅಂದರೆ ಚಾರ್ಜ್ಮ್ಯಾನ್ ಹುದ್ದೆಗಳಿಗೆ ಡಿಪ್ಲೊಮಾ ಅಥವಾ BSc ಆಗಿರಬೇಕು, ಚಾರ್ಜ್ಮ್ಯಾನು 2 ಹುದ್ದೆಗಳಿಗೆ, ಆಮೇಲೆ ಟ್ರೇಡ್ಮ್ಯಾನ್ ಹುದ್ದೆಗಳಿಗೆ, ಪೇಸ್ಟ್ ಕಂಟ್ರೋಲರ್ ವರ್ಕರ್ ಹುದ್ದೆಗಳಿಗೆ, ಕುಕ್ಕದವರಿಗೆ, MTS ಅವರಿಗೆ 10ನೇ ತರಗತಿ ಪಾಸ್ ಆಗಿರಬೇಕು, ಆಮೇಲೆ ಚಾರ್ಜ್ಮ್ಯಾನ್ ಮೆಕ್ಯಾನಿಕ್ ಹುದ್ದೆಗಳಿಗೆ ಡಿಪ್ಲೊಮಾ ಆಗಿರಬೇಕು, ಸೈಂಟಿಫಿಕ್ ಅಸಿಸ್ಟೆಂಟ್ ಹುದ್ದೆಗಳಿಗೆ BSc ಪಾಸ್ ಆಗಿರಬೇಕು, ಆಮೇಲೆ ಡ್ರಾಸ್ಮ್ಯಾನ್ ಕನ್ಸ್ಟ್ರಕ್ಷನ್ ಹುದ್ದೆಗಳಿಗೆ 10ನೇ ತರಗತಿ ಪಾಸ್ ಆಗಿರಬೇಕು, ಫೈರ್ಮ್ಯಾನ್ ಹುದ್ದೆಗಳಿಗೆ 12ನೇ ತರಗತಿ ಪಾಸ್ ಆಗಿರಬೇಕು, ಹಾಗೂ ಫೈರ್ ಇಂಜಿನ್ ಡ್ರೈವರ್ ಕೂಡ ಅದು 12ನೇ ತರಗತಿ ಪಾಸ್ ಆದರೂ ಅಪ್ಲೈ ಮಾಡ್ಬೋದು. ಇನ್ನು ಇಂಡಿಯನ್ ನೇವಿಯ ಏಜ್ ಲಿಮಿಟ್, ಈ ಹುದ್ದೆಗಳಿಗೆ ವಯೋಮಿತಿ ಯಾವ ರೀತಿ ಇರುತ್ತೆ ಅಂದರೆ 18-25 ಇರುತ್ತೆ ಈ ಹುದ್ದೆಗಳಿಗೆ. ಆಮೇಲೆ ಚಾರ್ಮ್ಯಾನು ಮೆಕ್ಯಾನಿಕ್ ಹುದ್ದೆಗಳಿಗೆ, ಅಸಿಸ್ಟೆಂಟ್ ಹುದ್ದೆಗಳಿಗೆ 30 ವರ್ಷ ಕೊಟ್ಟಿದ್ದಾರೆ. ಕುಕ್ ಹುದ್ದೆಗಳಿಗೆ 18-25 ಇದೆ. MTSU ಪೇಸ್ಟ್ ಕಂಟ್ರೋಲರು, ಟ್ರೇಡ್ಮ್ಯಾನು, ಡ್ರಾಫ್ಮ್ಯಾನು, ಆಮೇಲೆ ಫೈರ್ಮ್ಯಾನ್ಗೆ 18-27 ಇರ್ತದೆ. ಫೈರ್ಮ್ಯಾನು ಮತ್ತು ಇಂಜಿನ್ ಡ್ರೈವರ್ ಹುದ್ದೆಗಳಿಗೆ 18-27 ವಯೋಮಿತಿ ಇರುತ್ತದೆ, ಅಷ್ಟರಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಆಮೇಲೆ ವಯೋಮಿತಿ ಸಲ್ಲಿಕೆ ಕೂಡ ಕೊಟ್ಟಿದ್ದಾರೆ. ಇಲ್ಲಿವರಿಗೆ OBC ಕ್ಯಾಂಡಿಡೇಟ್ಗೆ 3 ವರ್ಷ ಸಲ್ಲಿಕೆ ಇರುತ್ತದೆ, SC ST ಕ್ಯಾಂಡಿಡೇಟ್ಗೆ 5 ವರ್ಷ ಸಲ್ಲಿಕೆ ಇರುತ್ತದೆ, ಆಮೇಲೆ ಜನರಲ್ ಅವರಿಗೆ 10 ವರ್ಷ ಇರ್ತದೆ ಆ ಪಿರಿಯಡ್ಲಿ. ಅದೇ ರೀತಿ PWD OBCಯಲ್ಲಿ 13 ವರ್ಷ ಸಲ್ಲಿಕೆ ಇರುತ್ತದೆ, PWD SC ST ಯಲ್ಲಿ 15 ವರ್ಷ ಸಲ್ಲಿಕೆ ಕೊಟ್ಟಿರ್ತಾರೆ. ತಾವು ತಮ್ಮ ಯಾವ ಕೆಟಗರಿ ಪಡೆದುಕೊಂಡು ಅರ್ಜಿಯನ್ನು ಸಲ್ಲಿಸಬೇಕು. ಆಮೇಲೆ ಅಪ್ಲಿಕೇಶನ್ ಫೀಸ್ ಯಾವ ರೀತಿ ಇರುತ್ತೆ ಅಂದರೆ SC ST ಎಕ್ಸರ್ಸ್ಮ್ಯಾನ್ PWD ಫಿಮೇಲ್ ಕ್ಯಾಂಡಿಡೇಟ್ಗೆ ಯಾವುದೇ ರೀತಿ ಶುಲ್ಕ ಇರೋದಿಲ್ಲ, ಅವರು ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಆಮೇಲೆ ಇತರೆ ಕ್ಯಾಂಡಿಡೇಟ್ ಆಲ್ ಕ್ಯಾಂಡಿಡೇಟ್ಗೆ 290 ರೂಪಾಯಿ ಶುಲ್ಕ ಇರುತ್ತದೆ. ಪೇಮೆಂಟ್ ಮಾಡುವುದನ್ನು ಆನ್ಲೈನ್ ಮೂಲಕ ಇರುತ್ತೆ, ನೀವು UPI QR ಕೋಡ್ ಯಾವುದರ ಮೂಲಕ ಪೇ ಮಾಡ್ಬೋದು. ಇನ್ನು ಇಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂದರೆ ಮೊದಲನೇದಾಗಿ ರಿಟರ್ನ್ ಎಕ್ಸಾಮ್ ಇರ್ತವೆ, ಆಮೇಲೆ ಫಿಸಿಕಲ್ ಟೆಸ್ಟ್ ಇರ್ತದೆ. ಫೈರ್ಮ್ಯಾನು, ಫೈರ್ ಇಂಜಿನ್ ಡ್ರೈವರು ಅವ್ರು ಎಷ್ಟು ಇರ್ತದೆ ಫಿಸಿಕಲ್ ಟೆಸ್ಟು, ಫೈರ್ಮ್ಯಾನು ಮತ್ತು ಫೈರ್ ಇಂಜಿನ್ ಡ್ರೈವರ್ಗಳಿಗೆ ಫಿಸಿಕಲ್ ಟೆಸ್ಟ್ ಇರ್ತದೆ, ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತದೆ, ಆಮೇಲೆ ಮೆಡಿಕಲ್ ಎಕ್ಸಾಮ್ ಇರ್ತದೆ, ಕೊನೆಯದಾಗಿ ಇಂಟರ್ವ್ಯೂ ಮೂಲಕ ಆಯ್ಕೆ ಮಾಡ್ಕೋತಾರೆ. ಇನ್ನು ಡೇಟ್ ನೋಡಬೇಕು, ಇದು ಇಂಪಾರ್ಟೆಂಟು. ಪೇಮೆಂಟ್ ನೋಡಬೇಕಾದ್ರೆ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಂದರೆ ಚಾರ್ಜ್ಮ್ಯಾನ್ ಹುದ್ದೆಗಳಿಗೆ 35,400 1,12,900 ಪರ್ ಮಂತ್ ಇರುತ್ತೆ ಈ ಹುದ್ದೆಗಳಿಗೆ. ಟ್ರೇಡ್ಮ್ಯಾನು, ಪೇಸ್ಟ್ ಕಂಟ್ರೋಲ್ ಹುದ್ದೆಗಳಿಗೆ 15,56,900 ರೂಪಾಯಿ ಸ್ಯಾಲ್ರಿ ಇರುತ್ತೆ. ಆಮೇಲೆ ಕುಕ್ ಹುದ್ದೆಗಳಿಗೆ 19,900-63,000 ರೂಪಾಯಿ ಪರ್ ಮಂತ್ ಸ್ಯಾಲ್ರಿ ಇರುತ್ತೆ. ಇನ್ನು MTS ಹುದ್ದೆಗಳಿಗೆ 18,000-56,900 ರೂಪಾಯಿ ಪರ್ ಮಂತ್ ಇರುತ್ತೆ. ಚಾರ್ಜ್ಮ್ಯಾನು, ಮೆಕ್ಯಾನಿಕ್ಕು, ಆಮೇಲೆ ಸೈಂಟಿಫಿಕ್ ಅಸಿಸ್ಟೆಂಟ್ ಹುದ್ದೆಗಳಿಗೆ 35,400-112,400 ರೂಪಾಯಿ ಪರ್ ಮಂತ್ ಸ್ಯಾಲ್ರಿ ಇರುತ್ತೆ. ಆಮೇಲೆ ಡ್ರಾಸ್ಮ್ಯಾನ್ ಕನ್ಸ್ಟ್ರಕ್ಷನ್ ಹುದ್ದೆಗಳಿಗೆ
25,500 ರಿಂದ 81,100 ರೂಪಾಯಿ ಇರುತ್ತೆ. ಇನ್ನು ಫೈರ್ಮ್ಯಾನ್ ಹುದ್ದೆಗಳಿಗೆ 19,900 ರಿಂದ 63,200 ರೂಪಾಯಿ ಪರ್ ಮಂತ್ ಇರುತ್ತೆ. ಹಾಗೂ ಫೈರ್ ಇಂಜಿನ್ ಡ್ರೈವರ್ ಹುದ್ದೆಗಳಿಗೆ 21,700 ರಿಂದ 69,100 ರೂಪಾಯಿ ಪರ್ ಮಂತ್ ಸ್ಯಾಲರಿ ಇರುತ್ತೆ. ಹಾಗೆ ಇಲ್ಲಿ ಅರ್ಜುನ್ ಹೇಗೆ ಸಲ್ಲಿಸ್ಬೋದು ಡಾಕ್ಯುಮೆಂಟ್ ಎಲ್ಲವನ್ನು ಕ್ಲಿಯರ್ ಕೊಟ್ಟಿದ್ದಾರೆ. ಡೇಟ್ ನೋಡಬೇಕಾದ್ರೆ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಆಗೋ ದಿನಾಂಕ 27/2024, ಇವನ್ನ ವಿಡಿಯೋ ಮಾಡ್ತಾರೋ 18 ತಾರೀಕು, 20 ತಾರೀಕಿಂದ ಅರ್ಜಿ ಓಪನ್ ಆಗ್ತಿದೆ. ಲಾಸ್ಟ್ ಡೇಟು 2 ಆಗಸ್ಟ್ 2024 ಆಗಿದೆ, ಅಷ್ಟೊಳಗೆ ಕ್ಲೋಸ್ ಆಗುತ್ತೆ, ತಾವು ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಕರೆಂಟ್ ಲಿಂಕಲ್ಲೇ ಕೊಟ್ಟಿದ್ದಾರೆ. ಹಾಗೂ ಇಲ್ಲಿ ಅವರೊಂದು PDF ಕೂಡ ಕೊಟ್ಟಿದ್ದಾರೆ, ಇದು 7 ಪೇಜ್ PDF ಇದೆ. ಈ PDF ಲಿಂಕನ್ನು ನಾನು ವಾಟ್ಸಪ್ ಕೊಟ್ಟಿದ್ದೀರ ಗ್ರೂಪಲ್ಲಿ ಕೂಡ ಶೇರ್ ಮಾಡಿದ್ದೀನಿ, ತಾವು ಅಲ್ಲಿಂದ ಸರಿಯಾಗಿ ನಾನು ಓದ್ಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇದರಲ್ಲಿ ಎಲ್ಲವನ್ನೂ ಕ್ಲಿಯರ್ ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ, ಇದು PDF ಹಾಕಿ ತೋರಿಸ್ತೀನಿ ನಿಮಗೆ. ಸರಿಯಾಗಿ ನೋಡ್ಕೊಳ್ಳಿ, ನೋಡ್ಕೊಂಡು ನೀವು ಯಾವತ್ತಿಗೆ ಅಪ್ಲೈ ಮಾಡ್ತಾರೆ ಏನು ಅಂತ ಇಲ್ಲಿ ಕರೆಕ್ಟಾಗಿ ಎಲ್ಲವನ್ನು ಕ್ಲಿಯರ್ ಕೊಟ್ಟಿದ್ದಾರೆ. ಎಜುಕೇಷನ್ ಎಕ್ಸಾಮಿನೇಷನ್ ಬಗ್ಗೆ, ಏಜ್ ಬಗ್ಗೆ ಎಲ್ಲವನ್ನು ಕ್ಲಿಯರ್ ಕೊಟ್ಟಿದ್ದಾರೆ. ಒಂದ್ಸಾರಿ ಸರಿಯಾಗಿ ನೋಡ್ಕೊಂಡು ಆಮೇಲೆ ಅರ್ಜಿಯನ್ನು ತಾವು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗಿರ್ತದೆ. ಇದು 7 ಪೇಜ್ PDF ಇದೆ, ಇದನ್ನು ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ, ತಾವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ಅರ್ಜಿಯನ್ನು ಹುಡ್ಕೋಬೋದು. ಹಾಗೆ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಫಸ್ಟ್ ಈ ರೀತಿ ಬರುತ್ತೆ, ಲಾಗಿನ್ ರಿಜಿಸ್ಟರ್ ಅಂತ. ಇಲ್ಲಿ ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ರಿಜಿಸ್ಟರ್ ಫಾರ್ಮ್ ಓಪನ್ ಆಗುತ್ತಾರೆ. ಇನ್ನು ಲಿಂಕ್ ಬಂದಿಲ್ಲ, ಅದು ಆ ಬಂದ್ರ ನೇರವಾಗಿ ತಾವು ರಿಜಿಸ್ಟರ್ ಮಾಡ್ಕೊಂಡು ಲಾಗಿನ್ ಮಾಡಿ ಅರ್ಜಿಯನ್ನು ಸಲ್ಲಿಸಬೋದಾಗಿದೆ. ಓಕೆ ಫ್ರೆಂಡ್ಸ್, ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮನ್ನು ಸೇರ್ ಕಮೆಂಟ್ ಮಾಡಿ. ವಿಡಿಯೋ ನೋಡೋಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕನ್ನಡ.